ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಸ್ಟಾರ್ಟಿಂಗಿಂದನೇ ಬರಬೇಕಾಗಿತ್ತು, ಬಟ್ ಅವರು ಸುಪ್ರೀತ್ ಅವರು ಒಂದು ಅಮೌಂಟ್ನ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ರು, ಅದಕ್ಕೆ ಅದ್ರ ಕಡೆ ನಾನು ಕೊಡೋದೇ ಇಲ್ಲ ಅಂತೇಳವರು. ಸರಿ ಆಯಿತು ಸರ್, ನೀವೇನೋ ಮಾತಾಡ್ತಾ ಇದ್ದೀರಾ ಮಾಡ್ತಿರಲ್ವ ನನಗೆ ಗೊತ್ತಿಲ್ಲ, ಆಮೇಲೆ ಮಾತಾಡೋಣ ಅಂತ ಬಿಟ್ಟಿದ್ದೆ. ಬಟ್ ಇವತ್ತು ನೀವು ನೋಡಿದ್ರೆ ಎಲ್ಲ ಅಬ್ರಾಡ್ಗೆ ಹೋಗ್ಬಿಟ್ಟು ಮ್ಯೂಸಿಷಿಯನ್ಸು, ಆಮೇಲೆ ಒಳ್ಳೊಳ್ಳೆ ಸಿಂಗರ್ಸ್, ಆಮೇಲೆ ಯಾವತ್ತವ್ರು ನಮಗೆ ಸಾಂಗ್ ಕೇಳಿಸಿದ್ರು ಅವತ್ತು ಇಲ್ಲ ಅನ್ನೋ ಥರನೇ ಇರಲಿಲ್ಲ. ಸೊ ಅವ್ರು ಏನು ಮಾತು ಕೊಟ್ಟಿದ್ರು ಅದು ಬಿಫೋರ್ ಲಾಂಚಲ್ಲಿ ಹಿಂಗೆ ಹಿಂಗೆ ಮಾಡ್ತೀನಿ ಅಂತ ಏನು ಹೇಳಿದ್ರು ಅದನ್ನೆಲ್ಲ ಮಾಡಿಬಿಟ್ಟು ಹಿಂಗೆ ತಂದು ಇಟ್ಟಾಗ ಅದನ್ನು ಇಲ್ಲ ಅನ್ನೋಕ್ಕೆ ಆಗಿಲ್ಲ, ಯಾಕಂದರೆ ಕಮಿಟ್ಮೆಂಟ್ ಆ ಥರ ಇಟ್ಟಿದ್ರು ಆ ಥರ ಮಾಡಿದ್ದಾರೆ. ಸೊ ಆಮೇಲೆ ಈ ರಿಲೇಷನ್ ಬೇರೆ ಮುಂಚೆಯಿಂದ ಇತ್ತು, ಅವ್ರು ಮಾಡಿರೋ ಮುಂಚೆ ಎರಡು ಸಿನಿಮಾನೂ ನಮ್ಮ ಹತ್ರನೇ ಇತ್ತು. ಸೊ ಮೂರನೇ ವ್ಯಕ್ತಿ ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋದೊಂದು ಗ್ಯಾರಂಟಿ ಬೇರಿತ್ತು. ಬಟ್ ನಿಜವಾಗ್ಲೂ ಹಾಡುಗಳು ನೀವು ಕೇಳ್ತೀರಾ ಬಂದಿದ ತಕ್ಷಣ ನಿಮಗೆ ಫಸ್ಟ್ ಹಿಯರಿಂಗಲ್ಲೇ ಇದು ಒಂಥರ ಸೆಂಚುರಿ ಹೊಡಿಯೋ ಥರ ಗ್ಯಾರಂಟಿ ಇರುತ್ತೆ, ಅಷ್ಟು ಚೆನ್ನಾಗಿದೆ ಹಾಡುಗಳು. ಆರು ಹಾಡಿದೆ, ಆರು ಹಾಡೂ ಒಂದರಿಂದ ಒಂದು ಕಾಂಪಿಟ್ ತಗೊಳುತ್ತೆ, ಯುದ್ಧ ಶುರು ಅಂತಾರಲ್ಲ ಆ ಸಾಂಗ್ ಯುದ್ಧ ಶುರು ಆಗುತ್ತೆ. ಈ ಸಾಂಗ್ ಚೆನ್ನಾಗಿದೆಯಾ ಆ ಸಾಂಗ್ ಚೆನ್ನಾಗಿದೆಯಾ ಅಂದ್ಬಿಟ್ಟು ಆ ಥರ ಇದೆ. ಆಮೇಲೆ ಅರ್ಜುನ್ ಸರ್ರು, ಆಮೇಲೆ ಪ್ರೇಮ್ ಸರ್ ಕಾಂಬಿನೇಷನ್ ಯಾವಾಗ್ಲೂ ಯಾವುದು ಆ್ಯಾವ್ರೇಜ್ ಅನ್ನೋ ಥರನೇ ಇಲ್ಲ, ಎಲ್ಲ ಸೂಪರ್ ಹಿಟ್ಸೇ. ಮಾರ್ಕೆಟಿಂಗಲ್ಲಾಗಲಿ ಪ್ರಮೋಷನಲ್ಲಾಗಲಿ ಎಲ್ಲ ಒಂದು ಜೊತೇಲಿ ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡಿ ಏನು ಮಾಡ್ಬೋದು ಎಲ್ಲ ವಿಷಯ ತಿಳ್ಕೊಂಡು ಎಲ್ಲ ಮಾಡೋಂಥ ಒಂದು ಟೀಮ್ ಇದು. ಧ್ರುವ ಸರ್ ಜೊತೆ ಫಸ್ಟು ಅದ್ದೂರಿ ಮಾಡಿದ್ವಿ, ಆಮೇಲೆ ತುಂಬ ಕಷ್ಟ ಬಿತ್ತು ಪೊಗರು ತೊಗೊಂಡ್ವಿ, ತಿರ್ಗಾ ಒಂದು ಮಿಸ್ ಆಯಿತು ಮಧ್ಯದಲ್ಲಿ. ಆದರೆ ಈ ಪಿಕ್ಚರು ಮಿಸ್ ಮಾಡೋದು ಬೇಡ ಅಂತ ಹೇಳಿ, ಯಾಕಂದರೆ ಅವ್ರದ್ದು ಒಂಥರ ಇಂಟ್ರೆಸ್ಟ್ ಇರುತ್ತೆ. ಯಾಕಂದರೆ ನನಗೆ ಗೊತ್ತು, ಒಂದು ನಾವು ಪೊಗರು ಟೀಸರು ರಿಲೀಸ್ ಮಾಡಿದಾಗ ರಾತ್ರಿ 12 ಗಂಟೆ ಎಲ್ಲ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬೆಳಗ್ಗೆ 10:00 ಬಿಡಬೇಕು. ಆಯಿತು ಸರ್ ಇನ್ನೇನು ಬೆಳಗ್ಗೆ 10 ಗಂಟೆ ಬಂದರೆ ಆಯಿತು ಅಂತ ಹೇಳಿದ್ರೆ, ಇಲ್ಲ ನಾನು 8 ಗಂಟೆ ನೀವು ಆಫೀಸಲ್ಲಿ ಇರಬೇಕು. ಸರ್ ಏನು ಮಾಡೋಂಗಿಲ್ವಲ್ಲ, ಬರೇ ಪ್ರಸ್ತಾನೆ ಮಾಡಬೇಕು, ಬರೋಣ ಅಂದರೆ ಇಲ್ಲ ಇಲ್ಲ ನೀವು 8 ಗಂಟೆಯಲ್ಲಿ ಇರಬೇಕು. ಸೊ ಆ ಥರ ಒಂದು ಉತ್ಸಾಹ ಅಂದರೆ ನಮ್ಮ ಟೀಮ್ಗೂ ಒಂದು ಕೆಲಸ ಮಾಡೋದಕ್ಕೆ ಒಂದು ಸಪೋರ್ಟ್ ಸಿಕ್ಕಿದಾಗ ಅದೊಂಥರ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅದೊಂದು ಅವರಲ್ಲೊಂದು ಪ್ರಮೋಷನ್ ಅಂತ ಇದೆ. ಸೊ ಓವರಾಲ್ ನೀವು ನೋಡೋಕ್ಕೆ ಹೋದರೆ ದೇರ್ ಇಸ್ ನಾಟ್ ಈವನ್ ಒಂದು ಮೈನಸ್ ಪಾಯಿಂಟ್ ಇಲ್ಲ ಈ ಪಿಕ್ಚರ್ ಯಾಕೆ ಬಿಡಬೇಕು ಅಂತ ಹೇಳಿ. ಸೊ ಆ ಹಿಂದೆ ನಾವು ಹೌದು ಪ್ರೈಸ್ ಅಂತ ಹೇಳ್ತೀರಾ, ಬಟ್ ಡೆಫಿನೆಟ್ಲಿ ಇಟ್ಸ್ ಅ ಬಿಗರ್ ಪ್ರೈಸ್. ಈ ವರ್ಷ ನಾನೇನು ಬಜೆಟ್ ಇತ್ತಿದೆ ಕೇಳಿದ್ರು ಅದೆಲ್ಲ ಕಿತ್ಕೊಂಡ್ಬಿಟ್ರೆ. ಸೊ ಓಕೆ, ಸಾಂಗ್ಗಳು ಕೇಳ್ತೀರಾ ನಿಮಗೂ ಅನಿಸುತ್ತೆ ಇಟ್ಸ್ ಡೆಫಿನೆಟ್ಲಿ ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀನಿ, ಭರೋಸೆ ಆಗುತ್ತೆ. ಸೊ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು.